ಕಾಂಗ್ರೆಸ್ಗೆ ಅಖಂಡಂಗೆ ಮುಳುವಾಗೋದಾದ್ರೆ ಅದರ ಲಾಭ ಆಮ್ ಆದ್ಮಿ ಪಾರ್ಟಿಯ ಸುರೇಶ್ ರಾಥೋಡ್ ಅವ್ರಿಗೆ ಯಾಕೆ ಹಾಕ್ಬೇಕು ಎಸ್ ಡಿ ಭಾಸ್ಕರ್ ಪ್ರಸಾದ್ಗೆ ಹೋಗ್ಬೋದಲ್ಲ ಅಂತ ನಾವು ಲಾಭದ ಬಗ್ಗೆ ಆಲೋಚನೆ ಮಾಡಿಲ್ಲ ಓಕೆ ಆಮ್ ಆದ್ಮಿ ಪಾರ್ಟಿ ಲಾಭದ ಇವರ ಇವರ ಒಂದು ನಷ್ಟದಿಂದ ನನಗೆ ಲಾಭ ಆಗುತ್ತೆ ಎಸ್ ಡಿ ಪಿ ಐ ಅವರಿಂದ ನನಗೆ ಲಾಭ ಆಗತ್ತೆ ಅನ್ನೋಂಥದ್ದು ನಾನು ಇವತ್ತು ಕ್ಯಾಲ್ಕುಲೇಷನ್ ಮಾಡ್ತಾ ಇಲ್ಲ ಆಮ್ ಆದ್ಮಿ ಪಾರ್ಟಿ ಇವತ್ತು ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು ನಿಜವಾದ ಆಮ್ ಆದ್ಮಿ ಪಾರ್ಟಿಯ ಭರವಸೆಗಳೇನಿದೆ ಬಡವರಿಗೆ ತಲುಪಬೇಕಾಗಿರೋಂಥ ಭರವಸೆಗಳೇನಿದೆ ಎಜುಕೇಷನ್ನು ಹೆಲ್ತು ವಾಟರು ಮತ್ತು ಎಲೆಕ್ಟ್ರಿಸಿಟಿ ಏನಿದೆ ಅದು ನಿಜವಾಗ್ಲೂ ಇವತ್ತಿನ ದಿನ ಪುಲಕೇಶ್ ನಗರದ ಜನರಿಗೆ ಅವಶ್ಯಕತೆ ಇದೆ ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಾವ್ರೆ ಖಂಡಿತವಾಗ್ಲೂ ಈಗ ಮೊದಲು ಬಹಳ ಕಷ್ಟ ಆಗ್ತಿತ್ತು ಏನೋ ಒಂದು ಆರು ಏಳು ವರ್ಷದ ಹಿಂದೆ ಆಮ್ ಆದ್ಮಿ ಪಾರ್ಟಿ ಹೀಗೆ ಹಾಗೆ ನಾನು ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿ ಹೇಳೋ ಪರಿಸ್ಥಿತಿ ಇತ್ತು ಅರವಿಂದ್ ಕೇಜ್ರಿವಾಲ್ ಇವತ್ತಿನ ದಿನ ಜನರ ತಿಳುವಳಿಕೆ ಇರೋರಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಆಮ್ ಆದ್ಮಿ ಪಾರ್ಟಿ ಏನು ಮಾಡುತ್ತೆ ಏನು ಮಾಡ್ಬೋದು ಅಂತ ಇವತ್ತು ಇವತ್ತಿನ ಒಂದು ಕಾಲಮಾನಕ್ಕೆ ಯೋಚನೆ ಮಾಡೋದಾದ್ರೆ ಇಲ್ಲಿ ಕುಕ್ಕರ್ ಗೋಡೆ ಗಡಿಯಾರ ಗೋಳೆಗೋಸ್ಕರ ಯಾವತ್ತೂ ಸಹ ಓಟ್ ಹಾಕಲ್ಲ 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 ಸಾಧ್ಯ ತಗೊಂಬೋದು ಹ ಕುಕ್ಕರ್ ಕರ್ ತಗೊಂಬೋದು ಬಟ್ ಓಟ್ ಹಾಕಲ್ಲ ಆ ವಿಚಾರಕ್ಕೋಸ್ಕರ ಇವತ್ತಿನ ಸಮಸ್ಯೆಗಳು ಬಹಳಷ್ಟಿದೆ